गाइस वेलकम बैक टू द चैनल। सो फाइनली द रूमर्स ऑफ न्यू वर्ल्ड चैंपियनशिप आर ट्रू। एस इवत्तु नम्म ट्रिपल एच अवरु नमगे मंडे नाइट रॉ नोडोदिक्के सिक्तारे एंड अवरु होस वर्ल्ड हेवीवेट चैंपियनशिप ना इंट्रोड्यूस माड्तारे अंत हेळबहुदु। निजवाग्लु ननगंतू सखत् खुशि आग्ता इदे। अन्कोंडिद्दे नम्म WWE मोदले अनौंस माड्ता इत्तु, इवत्तु नम्म ट्रिपल एच अवरु बर्ता इद्दारे ओंदु बिग अनौंसमेंट ना तगोंडु, अदु WWE या फौंडेशन ने शेक माडुवंतह अनौंसमेंट ಅಂತ ನಮ್ಮ WWE ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿತ್ತು. ಅಂಡ್ ಫೈನಲಿ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ರಿಂಗಿಗೆ ಬರ್ತಾರೆ ಅಂಡ್ ಮೈಕ್ ನ ತಗೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಕೆಲವೊಂದಷ್ಟು ವರ್ಷಗಳ ಹಿಂದೆ ನನ್ನ ಹತ್ರ ಒಂದು ಸವಾಲ್ ಇತ್ತು. ನಾನು ರಸಲ್ಮೇನಿಯಾ 32 ಅಲ್ಲಿ ನನ್ನ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ನ ಜಾನ್ ಸಿನಾ ಅವರ ವಿರುದ್ಧ ಡಿಫೆಂಡ್ ಮಾಡಬೇಕಾಗಿತ್ತು. ಬಟ್ ಈಗ ನನ್ನ ಹತ್ರ ಒಂದು ಡಿಫರೆಂಟ್ ಸವಾಲ್ ಇದೆ. ನಾನು WWE ಯ ಫ್ಯೂಚರ್ ಜನರೇಷನ್ ಗೋಸ್ಕರ ತಯಾರು ಮಾಡಬೇಕಾಗಿದೆ. ಅಂಡ್ ಅದಕ್ಕೋಸ್ಕರ ನಾನು ಇಲ್ಲಿ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ರೋಮನ್ ರೈನ್ಸ್ ಅವರು ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಆಗಿದ್ದಾರೆ ಅಂಡ್ ಇನ್ನೇನು 1000 ದಿನನ ಕಂಪ್ಲೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಆಸ್ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್. ನಿಜವಾಗ್ಲೂ ಕೂಡ ಇನ್ಕ್ರೆಡಿಬಲ್ ಅಂತಾನೆ ಹೇಳ್ಬಹುದು. ಅದು ಕೂಡ ಮಾಡರ್ನ್ ಎರಾದಲ್ಲಿ ಇದನ್ನ ನಾನು ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅಂಡ್ ನಾನು 30 ವರ್ಷದಿಂದ WWE ನೋಡ್ತಾ ಇದ್ದೀನಿ ಅಂಡ್ ನಾನು 100% ಸರಿಯಾಗಿ ಹೇಳ್ತೀನಿ, ರೋಮನ್ ರೈನ್ಸ್ ಅವರ ಜೊತೆ ಸರಿಸಮಾನವಾಗಿ ನಿಲ್ಸೋದಕ್ಕೆ ನನ್ನ ಹತ್ರ ಜಾಸ್ತಿ ನೇಮ್ಸ್ ಗಳೇ ಇಲ್ಲ. ಬಟ್ ರೋಮನ್ ರೈನ್ಸ್ ಅವರು ಈ 1000 ದಿನಗಳಲ್ಲಿ ಈ ಪೊಸಿಷನ್ ಗೆ ಬರೋದಕ್ಕೋಸ್ಕರ ಸಖತ್ತು ಸ್ಮಾರ್ಟ್ ಆಗಿ ಯೋಚನೆ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರು ತಮ್ಮ ಚಾಂಪಿಯನ್ಶಿಪ್ ನ ಫ್ರೀಕ್ವೆಂಟ್ಲಿ ಡಿಫೆಂಡ್ ಮಾಡ್ತಾ ಇಲ್ಲ. ಅದು ರೋಮನ್ ರೈನ್ಸ್ ಅವ್ರಿಗೆ ಒಳ್ಳೇದಾಗಿರ್ಬಹುದು, ಬಟ್ WWE ನಿಜವಾಗ್ಲೂ ಕೂಡ ಒಳ್ಳೇದಲ್ಲ. WWE ಇನ್ನೂ ಜಾಸ್ತಿನೇ ಡಿಸರ್ವ್ ಮಾಡುತ್ತೆ ಅಂಡ್ ನಾವು ಕೂಡ ಇನ್ನೂ ಜಾಸ್ತಿನೇ ಡಿಸರ್ವ್ ಮಾಡ್ತೀವಿ. ಅದಕ್ಕೋಸ್ಕರ ನಾನು ಡ್ರಾಫ್ಟ್ ನ ಅನೌನ್ಸ್ಮೆಂಟ್ ಮಾಡಬೇಕಾದ್ರೆ ಒಂದು ವಿಚಾರನ ಹೇಳಿದ್ದೆ, ಈ ಬಾರಿಯ ಡ್ರಾಫ್ಟ್ ಎಲ್ಲದನ್ನು ಕೂಡ ಚೇಂಜ್ ಮಾಡುತ್ತೆ ಅಂತ. ಅಂಡ್ ನಿಜವಾಗ್ಲೂ ಕೂಡ ಇದು ಎಲ್ಲದನ್ನು ಕೂಡ ಚೇಂಜ್ ಮಾಡುತ್ತೆ. ಅಂಡ್ ಡ್ರಾಫ್ಟ್ ಮುಗಿದ ಮೇಲೆ ರೋಮನ್ ರೈನ್ಸ್ ಅವರು ಮಂಡೆ ನೈಟ್ ರಾಗ್ ಆದ್ರೂ ಹೋಗ್ಲಿ, ಸ್ಮ್ಯಾಕ್ ಡೌನ್ ಆದ್ರೂ ಹೋಗ್ಲಿ, ಅವರು ತಮ್ಮ 2 ಚಾಂಪಿಯನ್ಶಿಪ್ ನ ಎತ್ಕೊಂಡು ಅದೇ ಶೋ ಅಲ್ಲಿ ಇರಬೇಕಾಗುತ್ತೆ. ಅಂಡ್ ಉಳಿದಂತಹ 1 ಶೋ ಹೊಸ ಚಾಂಪಿಯನ್ ನ ಘೋಷಣೆ ಮಾಡುತ್ತೆ. ಅಂಡ್ May 27 ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಒಂದು ಹೊಸ ಚಾಂಪಿಯನ್ಶಿಪ್ ಗೋಸ್ಕರ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಟ್ರಿಪಲ್ ಎಚ್ ಅವರು ಒಂದು ಹೊಸ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಿಜವಾಗ್ಲೂ ಕೂಡ ಹಳೆಯ ವೈಬ್ ನಮಗೆ ನೋಡೋದಿಕ್ಕೆ ಸಿಗ್ಬಿಡುತ್ತೆ. ಗೋಲ್ಡ್ ಕಲರ್ ಟೈಟಲ್ ನಮಗೆ ಅಲ್ಲಿ ನೋಡೋದಿಕ್ಕೆ ಸಿಗುತ್ತೆ. ಅಂಡ್ May 27 ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಆ ಚಾಂಪಿಯನ್ಶಿಪ್ ಗೆ ನಮಗೊಂದು ಮ್ಯಾಚ್ ಕೂಡ ನೋಡೋದಿಕ್ಕೆ ಸಿಗುತ್ತೆ. ಸೊ ನಮ್ಮ ಟ್ರಿಪಲ್ ಎಚ್ ಅವರು ಹೇಳಿದ್ದು ಇಷ್ಟೇ. ನಮ್ಮ ರೋಮನ್ ರೈನ್ಸ್ ಅವರು ಏನಾದ್ರೂ ಸ್ಮ್ಯಾಕ್ ಡೌನ್ ಗೆ ಡ್ರಾಫ್ಟ್ ಆದ್ರೆ ಅವರು ತಮ್ಮ WWE ಚಾಂಪಿಯನ್ಶಿಪ್ ಹಾಗೆ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ತಗೊಂಡು ಸ್ಮ್ಯಾಕ್ ಡೌನ್ ಅಲ್ಲೇ ಇರಬೇಕಾಗುತ್ತೆ. ಅಂಡ್ ಮಂಡೇ ನೈಟ್ ರಾ ಗೆ ಒಂದು ಹೊಸ ಚಾಂಪಿಯನ್ಶಿಪ್ ನ ನಾವು ಕೊಡ್ತಾ ಇದೀವಿ. ಅಂಡ್ ಅದೇ ಚಾಂಪಿಯನ್ಶಿಪ್ ಈ ಚಾಂಪಿಯನ್ಶಿಪ್ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಹುದು. ಅಂಡ್ ಈ ಚಾಂಪಿಯನ್ಶಿಪ್ ನ ಗೆದ್ದವರು ಯಾವಾಗ ಬೇಕಾದ್ರೂ ಎಲ್ ಬೇಕಾದ್ರೂ ತಮ್ಮ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಬಹುದು. ಅಂಡ್ ಈ ಚಾಂಪಿಯನ್ ನಿಮ್ಮ ಹತ್ರ ಅಗ್ನಾಲೇಜ್ ಮಾಡಿ ಅಂತ ಡಿಮ್ಯಾಂಡ್ ಮಾಡೋದಿಲ್ಲ, ನಿಮ್ಮ ಹತ್ರ ಅಗ್ನಾಲೇಜ್ಮೆಂಟ್ ನ ಅರ್ನ್ ಮಾಡ್ತಾನೆ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ ಅಂತ ಹೇಳ್ಬಹುದು. ಅಂಡ್ ರೋಮನ್ ರೈನ್ಸ್ ಅವರಿಗೂ ಕೂಡ ಒಂಥರ ಟಾಂಟ್ ನ ಮಾಡಿದ್ದಾರೆ, ಈ ಚಾಂಪಿಯನ್ ಬರೀ ಅಗ್ನಾಲೇಜ್ ಮಾಡಿ ಅಂತ ಕೇಳಿಕೊಳ್ಳೋದಿಲ್ಲ, ನಿಮ್ಮ ಹತ್ರ ನೀವೇ ಹೇಳೋ ರೀತಿ ಮಾಡ್ತಾನೆ ಅಂತ. ಸೊ ಫೈನಲಿ ಒಂದು ಹೊಸ ಚಾಂಪಿಯನ್ಶಿಪ್ ನ ನಮ್ಮ ಟ್ರಿಪಲ್ ಎಚ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ನನಗಂತೂ ಸಖತ್ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದು. ನೋಡ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಈ ಹೊಸ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ನ ಮೊದಲು ಯಾರು ಗೆಲ್ತಾರೆ ಅಂತ ಸಖತ್ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. WWE ಇನ್ನು ಯಾರು ಕೂಡ WWE ನ ಮಿಸ್ ಮಾಡ್ಕೋಬೇಡಿ. ರೋಮನ್ ರೈನ್ಸ್ ಅವರ 2 ಚಾಂಪಿಯನ್ಶಿಪ್ ಗತಿ ಏನು, ಈ ಚಾಂಪಿಯನ್ಶಿಪ್ ನ ಯಾರು ಗೆಲ್ತಾರೆ ಅಂತ ಮುಂದೆ ನೋಡಬೇಕಾಗಿದೆ. ಅಂಡ್ ನಿಜವಾಗ್ಲೂ ಹೊಸ ಚಾಂಪಿಯನ್ಶಿಪ್ ನ ಟೈಟಲ್ ಡಿಸೈನ್ ಮಾತ್ರ ನನಗಂತೂ ಪರ್ಸನಲಿ ತುಂಬಾ ಇಷ್ಟ ಆಯ್ತು.